ಹೇ ಗೈಸ್, ಹಾಯ್ ಫ್ರಮ್ ಸಿಂಗಾಪುರ್. ನಾನು ದಿವ್ಯಾ, ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಈ ದಿನ ಬೆಳಗ್ಗೆ 5 ಗಂಟೆಯಿಂದನೇ ನನ್ನ ದಿನ ಶುರುವಾಗಿದೆ. ಇವತ್ತು ತುಂಬ ಬ್ಯುಸಿ ಇರುವಂತಹ ದಿನ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಬೆಳಗ್ಗೆ ಫ್ರೆಶಪ್ ಆಗಿ ನಾನಿಲ್ಲಿ ಅಡುಗೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ ಇರೋ ದಿನ ಅಂದರೆ ನಾನು 6 ಗಂಟೆಗೆ ಹೇಳ್ತೀನಿ. ಇವತ್ತು ಏನೋ ಪಬ್ಲಿಕ್ ಹಾಲಿಡೇ ಇತ್ತು, ಈ ವಿಡಿಯೋ ಶೂಟ್ ಮಾಡಿ ಸುಮಾರು ಟೈಮ್ ಆಯ್ತು, ನಂಗೆ ಮರ್ತೇ ಬಿಟ್ಟಿದ್ದೀನಿ. ಬೆಳಗ್ಗೆ ಕುಡಿಯೋದಕ್ಕೆ ಜೀರಿಗೆ ನೀರು ಮಾಡ್ತಾ ಇದ್ದೀನಿ, ನನಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಮಾಡ್ತಾ ಇದ್ದೀನಿ. ಇಲ್ಲಿ ತರಕಾರಿಗಳೆಲ್ಲ ಹೆಚ್ಚಿ ಬೇಯೋದಕ್ಕಿಟ್ಟು ಆ ಕಸಗಳನ್ನೆಲ್ಲ ಆವಾಗವಾಗಲೇ ಕ್ಲೀನ್ ಮಾಡ್ಕೊಳ್ತೀನಿ. ಕೌಂಟರ್ ಟಾಪ್ ಕೂಡ ಕ್ಲೀನ್ ಆಗಿರುತ್ತೆ. ಅಷ್ಟರಲ್ಲಿ ಜೀರಿಗೆ ನೀರೂ ರೆಡಿ ಆಗ್ತಾ ಇದೆ. ಸ್ಕೂಲ್ ಇಲ್ಲ ಅಂದರೂ ಕೂಡ ಇವತ್ತು ಯಾಕೆ ಇಷ್ಟು ಬೇಗ ಎದ್ದೆ ಅಂದರೆ, ಇವತ್ತು ನಾನೊಂದು ಹೊಸ ಕೆಲಸ ಶುರು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದರ ಒಂದು ಎಕ್ಸೈಟ್ಮೆಂಟು, ಕರೆಕ್ಟ್ ಟೈಮಿಗೆ ನಾನು ಹೋಗಬೇಕು ಅಂಥೇಳಿ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಬೇಗ ಎದ್ದಿದ್ದೀನಿ. ಕೆಲಸ ಅಂದರೆ ಇದು ವಾಲಂಟಿಯರಿಂಗು, ನಾನು ಸಿಂಗಾಪುರಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಒಂದು ಖುಷಿ ನನಗೆ, ಏನೋ ಹೇಗಿರುತ್ತೋ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದಕ್ಕೋಸ್ಕರ ಬೇಗ ಎದ್ದು ನನ್ನ ಕೆಲಸಗಳನ್ನು ಮುಗಿಸ್ಕೋತೀನಿ ಅಂತ ಎದ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ತಿಂಡಿಗೆ ನೀರು ದೋಸೆಗೆ ನಾನು ಅಕ್ಕಿ ಹಾಕಿದ್ದೆ, ಆದರೆ ಬರೀ ನೀರು ದೋಸೆ ತಿಂದು ತಿಂದು ಯಾವಾಗಲೂ ಬೇಜಾರಾಗತ್ತಲ್ಲ ಅಂತ ಅದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚಿ ಹಾಕಿ ರುಬ್ಬಿ ಮಾಡ್ತಾ ಇದ್ದೀನಿ. ತುಂಬ ಪರಿಮಳ ಆಗುತ್ತೆ, ಒಂದು ಟೇಸ್ಟ್ ಚೇಂಜ್ ಆಗುತ್ತೆ ಸ್ವಲ್ಪ. ಅಡುಗೆ ತಿಂಡಿ ರೆಡಿ ಮಾಡ್ತಾ ಮಾಡ್ತಾ ನಾನಿಲ್ಲಿ ಜೊತೆ ಜೊತೆಗೆ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದೀನಿ. ರಾತ್ರಿ ಮಕ್ಕಳು ಹಾಲಲ್ಲಿ ಮ್ಯಾಟ್ ಹಾಕಿದ್ರು, ಅವರು ಟಾಯ್ಸಲ್ಲಿ ಆಡಬೇಕಾದ್ರೆ ನಾವು ಮ್ಯಾಟ್ ಹಾಕ್ಕೊಂಡು ಆಡಿ ಅಂತ ಹೇಳ್ತೀವಿ, ಯಾಕಂದರೆ ಕೆಳಗಡೆ ಮನೆಯವ್ರಿಗೆಲ್ಲ ಸೌಂಡ್ ಬರುತ್ತಲ್ಲ, ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಅದಕ್ಕೋಸ್ಕರ ಮ್ಯಾಟ್ ಹಾಕ್ಕೊಂಡು ಆಡ್ತಾರೆ. ಅದನ್ನೆಲ್ಲ ತೆಗೆದು ಮನೆ ಗುಡಿಸಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲರೂ ಹೋಗಬೇಕಂದ್ರೆ ಮನೇನ ಹಾಗೆ ಬಿಟ್ಟು ಹೋದರೆ ವಾಪಸ್ ಬರೋವಾಗ ಎಲ್ಲೋ ದೊಡ್ಡಿಗೆ ಬಂದಂಗೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಕ್ಲೀನಿಂಗ್ ಆದ ನಂತರ ದೋಸೆ ಕೂಡ ಮಾಡಿದೆ. ದೋಸೆ ಮಾಡಿ ನಾನು ಸ್ನಾನ ಮಾಡಿ ರೆಡಿಯಾಗಿನೂ ಆಯಿತು. ಹಾಗೆ ನಾನಿಲ್ಲಿ ಒಂದೆರಡು ದೋಸೆ ತಿಂತಾಯಿದ್ದೀನಿ, ಇನ್ನೂ ಯಾರೂ ಎದ್ದಿರಲಿಲ್ಲ. ಆದರೆ ನನಗೆ ಹೋಗ್ಬೇಕಾದ್ರೆ ಮತ್ತೆ ಹಶುವಾಗುತ್ತೆ, ಎಷ್ಟೊತ್ತಾಗುತ್ತೋ ಬರೋದು ಅಂತಲೂ ಗೊತ್ತಿಲ್ಲ ಅಂದ್ಕೊಂಡು ನಾನು ತಿಂದು ಹೋಗೋಣ ಅಂತ ಒಂಚೂರು ತಿಂತಾಯಿದ್ದೀನಿ. ಹೊಟ್ಟೆಗೆ ಹಾಕ್ತೇ ಹೋದರೆ ಮತ್ತೆ ಕಷ್ಟ ಆಗುತ್ತಲ್ಲ, ಫಸ್ಟ್ ಟೈಮು, ಎಕ್ಸ್ಪೀರಿಯೆನ್ಸ್ ಇಲ್ಲ ಯಾವ ಥರ ಏನು ಅಂತ. ಹಾಗಾಗಿ ಸ್ವಲ್ಪ ಹೊಟ್ಟೆ ಗಟ್ಟಿ ಮಾಡ್ಕೊಂಡು ಹೋಗೋಣ ಅಂತ ದೋಸೆ ತಿಂತಾಯಿದ್ದೀನಿ. ಅವ್ರು ಯಾರೂ ಎದ್ದಿರಲಿಲ್ಲ. ಬೆಳಗಿನ ಒಮ್ಮೆಯ ಕೆಲಸ ಆಲ್ಮೋಸ್ಟ್ ಎಲ್ಲ ಆಯಿತು. ಸಿಂಕು ಖಾಲಿ ಆಗಿದೆ, ಕಿಚನ್ ಕ್ಲೀನ್ ಆಗಿದೆ, ಎಲ್ಲ ಆಯಿತು. ನಾನಿವಾಗ ಹೊರಡ್ತಾ ಇದ್ದೀನಿ. ಇನ್ನು ಅಲ್ಲಿ ತುಂಬ ನಡೆಯೋದಿರತ್ತಾ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಶೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಚಪ್ಪಲಿ ಹಾಕ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಹೋದರೆ ತುಂಬ ನಡೆದಾಗ ಕಾಲು ನೋವು ಬಂದುಬಿಡುತ್ತೆ, ಅದಕ್ಕೋಸ್ಕರ ಶೂ ಹಾಕಿದರೆ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಶೂ ಹಾಕ್ಕೊಂಡೇ ಹೋಗ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ, ಎಲ್ಲಿ ಅಂತ ಹೇಳಿಲ್ಲ ನಾನು ನಿಮಗೆ. ಇದು ನಾನು ಮಾಡ್ತಾ ಇರೋವಂಥ ವಾಲಂಟಿಯರಿಂಗ್ ಕೆಲಸ ಅಂದರೆ ಇದು ಫುಡ್ ಡೆಲಿವರಿ ಮಾಡುವಂಥ ಕೆಲಸ. ಈ ಅಜ್ಜ ಅಜ್ಜಿಗಳು, ಓಲ್ಡ್ ಏಜ್ ಪೀಪಲು, ಅಥವಾ ಯಾರು ಇಲ್ಲದೆ ಇರೋರು, ಅಡುಗೆ ಮಾಡದೇ ಇರೋರು ಅಂಥವ್ರಿಗೆಲ್ಲ ಫುಡ್ಡನ್ನು ಅವ್ರ ಮನೆ ಬಾಗಿಲಿಗೆ ತೊಗೊಂಡೋಗಿ ಕೊಡುವಂಥದ್ದು. ಕೇಟ್ರಿಂಗ್ ಸರ್ವಿಸ್ ಇರುತ್ತೆ, ಅಲ್ಲಿಂದ ಕಮ್ಯುನಿಟಿ ಸರ್ವಿಸ್ನವರು ಕಲೆಕ್ಟ್ ಮಾಡಿ ಫುಡ್ಡನ್ನು ಕೊಡ್ತಾರೆ, ನಾವು ಅದನ್ನು ತೊಗೊಂಡೋಗಿ ಕೊಡುವಂಥದ್ದು ಅಷ್ಟೇ, ಪ್ಯಾಕ್ ಆಗಿರುತ್ತೆ. ನಾನು 8 ಗಂಟೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಕರೆಕ್ಟಾಗಿ ಹೊರಟೆ. ನೋಡಿ, ಹೊಸ ಹೊಸ ಒಂದೊಂದು ಎಕ್ಸ್ಪೀರಿಯೆನ್ಸು ನೋಡಿ, ನಾನು ಡೆಲಿವರಿ ವುಮನ್ ಆದೆ ಇವಾಗ, ಆದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮ್ಮ ಮನೆಯಿಂದ ತುಂಬ ದೂರ ಇಲ್ಲ, ಬಸ್ಸಲ್ಲಿ ಸ್ವಲ್ಪ ದೂರ ಬರಬೇಕು. ನಾನೀಗ ರೀಚ್ ಆದೆ, ಮಳೆ ಕೂಡ ಬರೋದಕ್ಕೆ ಶುರುವಾಯಿತು. ಇಲ್ಲಿ ಫುಡ್ ಕಲೆಕ್ಟ್ ಮಾಡೋದಕ್ಕೆ ಟೈಮ್ ಇರುತ್ತೆ, ಆ ಟೈಮಿಗೆ ಬರಬೇಕು. ನಾನು ಫುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಟೆ ಅಲ್ಲಿಂದ. ಒಟ್ಟು ನನಗೆ 14 ಲಂಚ್ ಮೀಲ್ ಡೆಲಿವರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ, 13 ಆಯಿತು, ಇನ್ನೊಂದು ಬಾಕಿ ಇದೆ. ಹೋಗ್ತಾ ಇದ್ದೀನಿ ಲಾಸ್ಟ್ ಡೆಸ್ಟಿನೇಷನ್ಗೆ. ಸ್ಟಾರ್ಟ್ ಮಾಡೋಗೊಮ್ಮೆ ಸ್ವಲ್ಪ ಮಳೆ ಬಂತು, ಈಗ ನಿಂತಿದೆ, ಪರವಾಗಿಲ್ಲ, ಏನೂ ತೊಂದರೆ ಆಗಿಲ್ಲ. ನಾನು ಆದಷ್ಟು ಬ್ಲಾಕಿನ ಒಳಗೊಳಗಾಗಿ ಹೋದೆ, ಒದ್ದೆ ಆಗಿಲ್ಲ. ಕೊಡೆ ತಂದಿದ್ದೀನಿ, ಆದರೂ ಕೂಡ ಟ್ರಾಲಿ ಎಲ್ಲ ಹಿಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಇವತ್ತು ಬೆಳಗ್ಗಿನ ವಾಕ್ ಹೋಗೋದಕ್ಕೆ ಆಗಿಲ್ಲ, ಆದರೆ ಇದೊಂದು ಒಳ್ಳೆ ವಾಕ್ ಆಯಿತು. ಎಲ್ಲ ಬ್ಲಾಕ್ಗಳನ್ನು ಹುಡುಕಿ ಹುಡುಕಿ, ಒಂದೊಂದು ಕಡೆ ಇರುತ್ತೆ, ಕೆಲವೊಂದು ಒಂದೊಂದು ಬ್ಲಾಕಲ್ಲಿ ಎರಡೆರಡು ಮನೆಗಳಲ್ಲಿ ಕೊಡೋದಿರುತ್ತೆ, ಹಾಗೆಲ್ಲ ಇರುತ್ತೆ, ಹುಡ್ಕೊಂಡು ಹೋಗಬೇಕಾಗತ್ತೆ, ವಾಕ್ ಕೂಡ ಆಗುತ್ತೆ. ವಾಪಸ್ ಮನೆಗೆ ಬಂದೆ, ಈಗ 12:30 ಆಯಿತು. ಅಲ್ಲಿ ಎಲ್ರಿಗೂ, ಎಲ್ಲ ಮನೆಗೂ ಫುಡ್ ಕೊಟ್ಟು, ಅಲ್ಲೇ ಹತ್ತಿರನೇ ಮಾರ್ಕೆಟ್ ಇತ್ತು, ಅಲ್ಲಿಗೂ ಹೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ವಾಪಸ್ ನಡ್ಕೊಂಡೇ ಮನೆಗೆ ಬಂದೆ. ಇವತ್ತು ಬೆಳಗಿನ ವಾಕ್ ಮಿಸ್ ಆಗಿದೆ, ಹಾಗಾಗಿ ಇದರಲ್ಲಿ ಕವರ್ ಅಪ್ ಆಯಿತು.
ಕಾಲೆಲ್ಲ ಸ್ವಲ್ಪ ಸುಸ್ತಾಗ್ತಿದೆ, ಆದರೂ ಕೂಡ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಸಿಂಗಾಪುರ್ನಲ್ಲಿ ಈ ಥರ ಮಾಡಿರೋದು. ನಾವು ಅಡುಗೆ ಮಾಡಿಕೊಳ್ಳೋದಲ್ಲ, ಆದರೂ ಕೂಡ ಆ ಒಂದು ಅನ್ನ ಅಂದರೆ ಆಹಾರವನ್ನು ಒಬ್ಬರಿಗೆ ತಲುಪಿಸೋದ್ರಿಂದ ಅವ್ರ ಮುಖದಲ್ಲಿ ಕಾಣುವಂತಹ ಖುಷಿ ಇರುತ್ತಲ್ಲ, ಅದನ್ನು ನೋಡಿದರೆ ನಮಗೂ ಖುಷಿ ಆಗುತ್ತೆ. ಕೆಲವೊಂದು ಅಜ್ಜಂದರು ಅಜ್ಜಿಯಂದ್ರೆಲ್ಲ ಅವರ ಊಟ ಬರುತ್ತೆ ಅಂತ ಹಿಂಗೆ ಬಾಗಿಲು ಸೈ ಒಳಗಿಂದ ಹಿಂಗೆ ನೋಡ್ತಾ ಇರ್ತಾರೆ, ಬಗ್ಗಿ ಕಾಯ್ತಾ ಇರ್ತಾರೆ. ಪಾಪ ಅನಿಸುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಇಷ್ಟೊಂದು ಶ್ರೀಮಂತ ದೇಶದಲ್ಲಿ ಕೂಡ ನೋಡಿ, ಊಟ ಮಾಡೋಕ್ಕಿಲ್ಲದೆ ಇರೋರು ಇರ್ತಾರೆ. ಎಲ್ಲರೂ ಬಡವರು ಅಂತ ಹೇಳಲ್ಲ ನಾನು ಅದರಲ್ಲಿ, ಆದರೆ ಅಂಥವರು ಇರ್ತಾರೆ ಅದರಲ್ಲಿ. ಅವ್ರನ್ನೆಲ್ಲ ನೋಡಿದಾಗ ಪಾಪ ಅನಿಸುತ್ತೆ, ಒಂದು ಹೊತ್ತಿನ ಊಟಕ್ಕೆ ಅವರು ಕಾಯಬೇಕಲ್ಲ ಅಂತ. ಇದು ಕಮ್ಯುನಿಟಿ ಸರ್ವಿಸು. ಇಲ್ಲಿ ಸಿಂಗಾಪುರ್ನಲ್ಲಿ ಇದೇ ಥರ ಬೇರೆ ಬೇರೆ ಇರುತ್ತೆ. ಯಾರಿಗೆ ಬೇಕಾದರೂ ಹೋಗಿ ವಾಲಂಟಿಯರ್ ಮಾಡ್ಬೋದು, ರಿಜಿಸ್ಟರ್ ಮಾಡಬೇಕು, ನಂತರ ಹೋಗಿ ಮಾಡ್ಬೋದು, ದುಡ್ಡೇನೂ ಕೊಡೋದು ಬೇಕಾಗಿಲ್ಲ. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಅವರಿಗೆ ಅವ್ರ ಫ್ರೆಂಡ್ ಹೇಳಿದಂತೆ. ಹಾಗೆ ಅವ್ರು ಹೇಳಿದಾಗ ನನಗೂ ಒಂದು ಇಂಟ್ರೆಸ್ಟ್ ಬಂತು, ಡಿಫ್ರೆಂಟ್ ಆಗಿ ಏನಾದರೂ ಟ್ರೈ ಮಾಡೋಣ ಅಂತ. ಅದಕ್ಕೆ ಹೋದೆ, ಇವತ್ತು ರಜೆ ಇದ್ದಿದ್ದಕ್ಕೆ ಒಪ್ಕೊಂಡೆ. ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಅವ್ರು ಕೇಳ್ತಾರೆ ಇವತ್ತು ಬರ್ತೀರಾ, ಜನ ಬೇಕಾಗಿದ್ದಾರೆ ಅಂತ. ಫ್ರೀ ಇದ್ದರೆ ಹೋಗ್ಬೋದು, ಕಂಪಲ್ಸರಿ ಏನಿಲ್ಲ ದಿನ ಹೋಗಬೇಕು ಅಂತ. ನಾನು ಅಟ್ಲೀಸ್ಟ್ ವಾರಕ್ಕೊಂದು ದಿನ ಆದರೂ ಫ್ರೀ ಇದ್ದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮನಸ್ಸಿಗೇನೋ ಒಂದು ಖುಷಿ ಆಗುತ್ತೆ, ಎಲ್ಲನೂ ದುಡ್ಡಿಗೋಸ್ಕರ ಮಾಡೋದಲ್ಲ ಅಲ್ವಾ ನಾವು. ಏನೋ ಒಂದು ಜನರ ಸೇವೆ ಮಾಡಿದ್ರೆ ಅದರಲ್ಲಿ ಕೂಡ ಒಂದು ಸಂತೋಷ ಸಮಾಧಾನ ಸಿಗುತ್ತೆ, ಬರೀ ದುಡ್ಡಿಂದ ಎಲ್ಲ ಬರಲ್ಲ. ಕೆಲಸನೂ ಆಗಿದೆ ನೋಡಿದ್ರಲ್ಲ, ಬೆಳಗ್ಗೆ ಒಂದು ಸಾಂಬಾರು ಪಲ್ಯ ಅನ್ನ ಎಲ್ಲ ರೆಡಿ ಮಾಡಿ ಹೋಗಿದ್ದೆ, ಹಾಗೆ ತಿಂಡಿ ಕೂಡ ರೆಡಿ ಮಾಡಿಟ್ಟು ಹೋಗಿದ್ದೆ, ಎಲ್ರಿಗೂ ಕಸನೂ ಗುಡಿಸಿ ಹೋಗಿದ್ದೆ. ಇವಾಗ ಅಂತ ದೊಡ್ಡ ಕೆಲಸ ಏನಿಲ್ಲ ನನಗೆ, ಆರಾಮಾಗಿರ್ಬೋದು. ಇಲ್ಲಾಂದರೆ ಬಂದು ದಡಬಡ ದಡಬಡ ಮಾಡಬೇಕಾಗತ್ತೆ. ನಾನು ವಾಲಂಟಿಯರಿಗೆ ಹೋಗ್ತೀನಂತ ಮನೆ ಹಾಗೆ ಬಿಟ್ಟು ಹೋದರೆ ಇನ್ನೊಂದು ವಾಲಂಟಿಯರ್ನ ನನ್ನ ಮನೆಗೆ ಕರೆಸ್ಬೇಕಾಗತ್ತೆ ಅಷ್ಟೇ. ಮತ್ತೆ ಮಧ್ಯಾಹ್ನ ಊಟ ಆಗಿ ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂಜೆ ನಾನು ಟೀ ಮಾಡ್ತಾ ಇದ್ದೀನಿ. ಹೊರಗಡೆ ಒಂಚೂರು ಮಳೆ ಬರುವ ವಾತಾವರಣ ಇದೆ, ಹಾಗೆ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಟೀ ಮಾಡ್ತಾ ಇದ್ದೀನಿ, ಅದಾದ ನಂತರ ಮತ್ತೆ ಕೆಲಸ ಇದೆ ಹೊರಗೆ ಹೋಗುವಂಥದ್ದು. ಸಂಜೆ ಮಳೆ ಕಮ್ಮಿ ಆದ ನಂತರ ನಾನು ವತ್ಸ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಮನೆ ಹತ್ರನೇ, ನಮಗೆ ಒಂದು ಫೋಟೋ ತೆಗೆಸ್ಬೇಕಿತ್ತು ವತ್ಸಂದು. ನಾನು ಅವನ ಅಡ್ಮಿಷನ್ ಆಗಿದೆ ಸ್ಕೂಲಿಗೆ ಅಂತ ನಿಮಗೆ ಹೋದ ಲಾಸ್ಟ್ ವ್ಲಾಗಲ್ಲಿ ನಾನು ಹಾಕಿದ ಲಾಸ್ಟ್ ವ್ಲಾಗು ಅದರಲ್ಲಿ ಹೇಳಿದ್ದೆ. ಅದಕ್ಕೋಸ್ಕರ ನಮಗೆ ಫೋಟೋ ಬೇಕಿತ್ತು ಸ್ಕೂಲಿಗೆ ಕೊಡೋದಕ್ಕೆ. ಅಲ್ಲಿ ಹೋಗಿ ತೆಗೆಸ್ಕೊಂಡು ಬರ್ತಾ ಇದ್ದೀವಿ, ಅವ್ರು ಬೇಗ ಕೊಡ್ತಾರೆ, 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಚೂರು ಮೇಲೆ ಓಕೆ. ಅಲ್ಲಿಂದ ಫೇರ್ ಪ್ರೈಸ್ ಶಾಪಿಗೆ ಹೋಗಿ ಅವನ ಫೇವ್ರೇಟ್ ಯಾಕುಲ್ಟ್ ಡ್ರಿಂಕ್ ತೊಗೊಂಡ್ವಿ. ಹಾಗೆ ಇನ್ನೊಂದು ಶಾಪಿಗೆ ಹೋಗಿ ಏನೋ ತೊಗೊಳ್ಳೋದಿತ್ತು, ಏನು ಅಂತಲೇ ಮರೆತುಬಿಟ್ಟೆ ನಾನು, ಅಷ್ಟು ಟೈಮ್ ಆಯಿತು ವೀಡಿಯೋ ಶೂಟ್ ಮಾಡಿ. ಸಾರಿ ನಿಮ್ಮನ್ನೆಲ್ಲ ಕಾಯಿಸಿದ್ದಕ್ಕೆ. ವತ್ಸನ ಫೋಟೋ ಸಿಕ್ತು ನೋಡಿ. ಸ್ಕೂಲಿಗೆ ಬೇಕಾಗಿರೋದು ಒಂದೇ ಕಾಪಿ, ಆದರೆ ನಾನು 4 ತೊಗೊಂಡೆ, ಬೇಕಾಗತ್ತಲ್ಲ ಏನಕ್ಕಾದರೂ. ಈಗ ಸದ್ಯದ ರೀಸೆಂಟ್ ಫೋಟೋ ಇಲ್ಲ ಒಂದು ಯಾವುದೂ. ಸ್ಕೂಲಲ್ಲಿ ನಾವು ಅಡ್ಮಿಷನ್ ದಿನ ಚಿಕ್ಕ ಪಾಪು ಇರುವಾಗ ಅವನದು ಪಾಸ್ಪೋರ್ಟ್ ಮಾಡಿಸಿದ್ದು, ಅವಾಗ ತೆಗ್ದಿದ್ದ ಫೋಟೋ ಇತ್ತಷ್ಟೇ, ಬೇರೆ ರೀಸೆಂಟ್ ಫೋಟೋ ಇರಲಿಲ್ಲ. ಅದನ್ನೇ ಕೊಟ್ಟು ಬಂದಿದ್ವಿ, ಓಕೆ ಇವಾಗ ಕೊಡಿ ಸದ್ಯಕ್ಕೆ ಅಂತ ಹೇಳಿ ಅವರು ಮೊಬೈಲಲ್ಲಿ ಫೋಟೋ ತೊಗೊಂಡ್ರು. ಐ ಕಾರ್ಡಿಗೆಲ್ಲ ಹಾಕೋದಕ್ಕೆ ಬೇಕಾಗತ್ತಲ್ಲ ಅದಕ್ಕೆ, ಆದರೆ ಒಂದು ಸರಿಯಾದ ಫೋಟೋ ಕೊಡಬೇಕಲ್ಲ ಅಂತ ಹೋಗಿ ತೆಗೆಸ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತ ಹೇಳಿದರು. ಇಷ್ಟಕ್ಕೆ 4 ಕಾಪಿಗೆ $10 ಆಯಿತು, ಅಂದರೆ ಒಂದು 570 ರೂಪಾಯಿ ಆಯಿತು. ಚೆನ್ನಾಗಿ ಬಂದಿದಲ್ವ ನೋಡಿ ಫೋಟೋ. ರಾತ್ರಿ 9:00 ಮರುದಿನ ವತ್ಸನ ಫಸ್ಟ್ ಡೇ ಸ್ಕೂಲ್ ಇತ್ತು. ಅದಕ್ಕೋಸ್ಕರ ನಾನು ಬುಕ್ಕಲ್ಲೆಲ್ಲ ಹೆಸರು ಬರೆದು ಅವನ ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ವಿಶ್ವತ್ ಕೂಡ ನಾನು ಹೆಸರು ಬರೀತೀನಿ, ನಾನು ಹೆಸರು ಬರೀತೀನಿ ಅಂತ ಅವನಿಗೊಂದು ಇಂಟ್ರೆಸ್ಟು, ಅವನು ಬರೀತಾ ಇದ್ದಾನೆ ತಮ್ಮನ ಬುಕ್ಕಲ್ಲಿ ಹೆಸರು. ಅದೆಲ್ಲ ಮಾಡಿ ಅವನ ಬ್ಯಾಗನ್ನು ನಾವೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀವಿ ಬೆಳಗ್ಗೆಗೆ. ಊಟ ಆಗಿ ಎಲ್ಲ ಕೆಲಸ ಆದಮೇಲೆ ನಾನಿಲ್ಲಿ ಇನ್ನೊಂದು ಮುಖ್ಯವಾದ ಕೆಲಸ ಮಾಡ್ತಾ ಇದ್ದೀನಿ, ಮನೆ ಒರೆಸ್ತಾ ಇದ್ದೀನಿ. ಇವಾಗ ರಾತ್ರಿ ಇಲ್ಲಿ ಟಬ್ಬಿಗೆ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ಮರುದಿವಸ ಬೆಳಿಗ್ಗೆ ಹಬ್ಬ ಇತ್ತು. ವತ್ಸ ಸ್ಕೂಲಿಗೆ ಹೋಗಿದ್ದು ವಿದ್ಯಾದಶಮಿ ದಿನ ಒಂದು ಶುರುವಾಗಿದ್ದು, ಹಾಗಾಗಿ ಹಬ್ಬ ಇತ್ತಲ್ಲ ಅಂತ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನನಗೆ ಬರೀ ಕಸ ಗುಡಿಸಿ ಹೋಗಿದ್ದೆ, ಕ್ಲೀನ್ ಮಾಡಿರಲಿಲ್ಲ ಬೇರೆ, ಹಾಗಾಗಿ ಈಗ ರಾತ್ರಿನೇ ಮಾಡಿಟ್ರೆ ನಂಗೆ ಬೆಳಿಗ್ಗೆ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ ಅಂತ ಅನ್ನಿಸ್ತು. ಬೇಗ ಬೇಗ ಕ್ಲೀನ್ ಮಾಡಿ ಮಕ್ಕಳನ್ನ ಮಲಗಿಸ್ಬೇಕಲ್ಲ, ಬೆಳಿಗ್ಗೆ ಸ್ಕೂಲ್ ಇದೆ, ವತ್ಸನ ಫಸ್ಟ್ ಡೇ ಎಬ್ಬಿಸ್ಬೇಕು ಬೇಗ ಅಂತ ಟೆನ್ಷನ್ ಇತ್ತು. ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ, ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವೀಡಿಯೋ. 11 ಹಂಗೆ ನಾವು ಮತ್ತೆ ಮಲ್ಕೊಳ್ಳೋಕೆ ಹೋದ್ವಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.